ನಮಸ್ತೆ ವೀಕ್ಷಕರೇ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಮಸ್ತ ಪವರ್ ಟಿವಿ ವೀಕ್ಷಕರಿಗೆ. ಈಗಾಗಲೇ ನಾಡಿನಾದ್ಯಂತ ಸುಗ್ಗಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ನಾವು ಕೂಡ ಈ ಹಬ್ಬವನ್ನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಒಂದು ಸ್ಪೆಷಲ್ ಟೀಮ್ ಜೊತೆ ಸಂಕ್ರಾಂತಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾದ್ರೆ ಯಾರು ಆ ಟೀಮ್, ಯಾರೆಲ್ಲ ಇರ್ತಾರೆ ಆ ಟೀಮ್ನಲ್ಲಿ ಏನು ಅಂತ ಕ್ಯೂರಿಯಾಸಿಟಿ ನಿಮ್ಗಿರ್ಬೋದು. ಬನ್ನಿ ವೀಕ್ಷಕರೇ, ನಾನು ಈಗಾಗಲೇ ಹೇಳಿದೆ ಈ ಸ್ಪೆಷಲ್ ಟೀಮ್ ಜೊತೆಗೆ ನಾವು ಈ ಬಾರಿಯ ಸಂಕ್ರಾಂತಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ. ಬನ್ನಿ, ಯಾರು ಬಾಗ್ಲು ಓಪನ್ ಮಾಡ್ತಾರೆ ಅಂತ ನೋಡೋಣ. ಬನ್ನಿ ಬನ್ನಿ, ನೀವೇನಿಲ್ಲಿ? ಹಾಯ್ ಸುಮನ್ ಅವರೇ, ನಮಸ್ತೆ. ನಮಸ್ಕಾರ, ಹಬ್ಬದ ಶುಭಾಶಯಗಳು ನಿಮಗೆ. ಸಂಕ್ರಾಂತಿ ಹಬ್ಬವನ್ನ ನಿಮ್ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಸರ್ಪ್ರೈಸ್ ಆಗಿ ನಿಮ್ಮ ಸೀರಿಯಲ್ ಸೆಟ್ಗೆ ವಿಸಿಟ್ ಕೊಡ್ತಾ ಇದೀವಿ. ಬರ್ಬೋದಾ ಒಳಗಡೆ? ಖಂಡಿತವಾಗ್ಲೂ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ ಯಾರು ಬಾಗ್ಲನ್ನ ಓಪನ್ ಮಾಡಿದ್ರು ಅಂತ. ಎಸ್, ಸುಮನ ಅವರು ಬಾಗ್ಲನ್ನ ಓಪನ್ ಮಾಡಿ ನಮಗೆ ಮೋಸ್ಟ್ ವೆಲ್ಕಮ್ ಕೊಟ್ಟಿದ್ದಾರೆ. ಸುಮನ ಅವರು ಯಾರು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತು. ಎಸ್, ನಾವಿವತ್ತು ಕೆಂಡಸಂಪಿಗೆ ಸೀರಿಯಲ್ ಸೆಟ್ಗೆ ಬಂದಿದ್ದೀವಿ. ಇಲ್ಲಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡೋಣ ಅಂತ. ಈ ಸೀರಿಯಲ್ನ ನಾಯಕ ಹಾಗೆ ನಾಯಕ ನಟಿ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋಣ ಹಬ್ಬವನ್ನ. ಹಾಗಾದ್ರೆ ಮೊದಲು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಅಲ್ವಾ? ಎಸ್, ಕೆಂಡಸಂಪಿಗೆ ಸೀರಿಯಲ್ನ ನಾಯಕ ನಟಿಯಾಗಿ ಈಗಾಗಲೇ ಹೆಸರುವಾಸಿಯಾಗಿರುವಂಥ ಸುಮನ ಅವರಿದ್ದಾರೆ. ಅವರ ರಿಯಲ್ ನೇಮ್ ಕಾವ್ಯ. ಕಾವ್ಯ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಈ ಸೀರಿಯಲ್ನ ನಾಯಕ ನಟ ತೀರ್ಥ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಬ್ಬರಿಗೂ ಕೂಡ ಹಬ್ಬದ ಶುಭಾಶಯಗಳು. ತುಂಬಾ ಖುಷಿ ಆಗ್ತಾ ಇದೆ ಸಂಕ್ರಾಂತಿ ಹಬ್ಬವನ್ನ ನಿಮ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ. ನಿಮ್ಮಂತರನ್ನೇ ಸ್ಟಾರ್ಟ್ ಮಾಡೋಣ. ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಏನ್ ನೆನಪಾಗುತ್ತೆ? ಈಗ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ, ಜನ ಎಲ್ಲರೂ ಕೂಡ ಗುರುತಿಸ್ತಾ ಇದ್ದಾರೆ. ಏನ್ ನೆನಪಾಗುತ್ತೆ ನಿಮ್ಗೆ? ಸಂಕ್ರಾಂತಿ ಅಂದ್ರೆ ಎಳ್ಳು ಬೆಲ್ಲ ನೆನಪಾಗುತ್ತೆ. ಚಿಕ್ಕವಳಿದ್ದಾಗ ಎಳ್ಳು ಬೆಲ್ಲ ಬೀರ್ತಾ ಇದೆ ಎಲ್ಲರ ಮನೆಗೂ ಹೋಗಿ, ಹೊಸ ಬಟ್ಟೆ. ಓಕೆ ತೀರ್ಥ ಅವರೇ, ನಿಮಗೆ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರಾ ಮುಂಚೆ ಅಥವಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀರಾ ಹೇಗೆ? ಸಂಕ್ರಾಂತಿ ಅಂತ ಹೇಳಿದ್ರೆ ಲಂಗ ದಾವಣಿ ನೆನಪಾಗುತ್ತೆ ನಮಗೆ ಅಷ್ಟೇ. ನಾವು ಏನೇ ಕೆಲಸ ಇದ್ರು ಮನೇಲಿ ಇರ್ತಾ ಇದ್ವಿ, ಬರ್ತಾ ಇದ್ರು ಎಳ್ಳು ಬೆಲ್ಲ ಕೊಡೋದಕ್ಕೆ ಅಂತ. ಅದು ಬಿಟ್ರೆ ನಮ್ಮ ರೋಡಲ್ಲಿ ಹಸು ಹಾರಿಸ್ತಾ ಇದ್ರು, ಅದೊಂದು ಹಬ್ಬ ನಮಗೆ, ಅದು ಅಷ್ಟೇ. ಓಕೆ, ಈಗ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇರೋದ್ರಿಂದ ಎಲ್ಲಾದ್ರೂ ಹಬ್ಬ ಮಿಸ್ ಮಾಡ್ಕೋತಾ ಇದೀನಿ ಅಂತ ಫೀಲ್ ಇದೆಯಾ? ಇರುತ್ತೆ, ಹಬ್ಬ ಮಿಸ್ ಮಾಡ್ಕೊಳ್ಳೋದು ಇದೆ, ಮನೆಗೆ ಹೋಗ್ತಾ ಇಲ್ಲ ನಾನು ಮಿಸ್ಸು ಇದೆ. ಅಪ್ಪ ಅಮ್ಮನ ತುಂಬ ಒಂದು 6 ತಿಂಗಳು ನೋಡಲ್ಲ, ಎಲ್ಲೋ ಹೋದ್ರೂ ಒಂದು ದಿನ ಇದ್ಬಿಟ್ಟು ಬರ್ತೀವಿ, ಆ ಬೇಜಾರು ಇದೆ. ಬಟ್ ಈ ಪ್ರೊಫೆಷನ್ ನಮಗೆ ಇದೇ ಪ್ರೀತಿ ಅಲ್ವಾ, ಇದೇ ಪ್ಯಾಷನ್ ಆಗಿರೋದ್ರಿಂದ ಇಟ್ಸ್ ಓಕೆ ಅಂತ ಅನ್ಸುತ್ತೆ. ಓಕೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಹಬ್ಬವನ್ನು ಸೆಲೆಬ್ರೇಟ್ ಮಾಡೋಣ. ಫಸ್ಟು ಎಳ್ಳು ಬೆಲ್ಲ ನಾವೇ ಕೊಡ್ತೀವಿ, ತಿಂದು ನಾವು ಒಂದಷ್ಟು ಸಿಹಿ ಕೂಡ ಮಾತಾಡುವ ಅಲ್ವಾ? ಖಂಡಿತ. ಆಕ್ಟ್ ಮಾಡ್ತಾ ಇರೋದ್ರಿಂದ ಎಲ್ರೂ ಕೂಡ ಪರಿಚಯ ಆಗಿರ್ತೀರಾ. ಹೊರಗೆ ಹೋದಂತ ಸಂದರ್ಭದಲ್ಲಿ ನಿಮ್ಮನ್ನ ಗುರುತಿಸ್ತಾರೆ, ಆ ಖುಷಿ ಯಾವ ರೀತಿ ಇರುತ್ತೆ ಅಂತ? ತುಂಬಾ ಖುಷಿ ಆಗುತ್ತೆ. ನಾನು ಅನ್ಕೊಂಡೆ ನಾನು ಆನ್ ಸ್ಕ್ರೀನ್ ಕಾಣೋದ್ಕಿಂತ ಡಿಫ್ರೆಂಟ್ ಆಗಿ ಕಾಣಿಸ್ತೀನಿ ಆಫ್ ಸ್ಕ್ರೀನ್, ಸೊ ಯಾರು ಕಂಡುಹಿಡಿಯಲ್ಲ ಅಂತ. ಬಟ್ ಮಾಸ್ಕ್ ಹಾಕಿದ್ರು ಕಂಡುಹಿಡಿತಾರೆ, ನಿಮ್ಮ ಕಣ್ಣು ಅಟ್ರಾಕ್ಟಿವ್ ಆಗಿದೆ ಅಲ್ಲ, ಸೊ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಏನು ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ, ಫಸ್ಟ್ ಟೈಮ್ ಅಲ್ವಾ ಇದೆಲ್ಲ, ಹೊಸ ಎಕ್ಸ್ಪೀರಿಯನ್ಸ್, ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಆಡಿಷನ್ ಮಾಡಿದಂತ, ಅಂದ್ರೆ ನಿಮ್ಗೆ ಸೀರಿಯಲ್ಗೆ ಬರಬೇಕು ಅಂತ ಮೊದಲೇ ಇಷ್ಟ ಆಯ್ತಾ ಅಥವಾ ಆಕಸ್ಮಿಕವಾಗಿ ಬಂದಿದ್ದ, ಹೇಗೆ ಇತ್ತು ಜರ್ನಿ ಅಂತ? ಸೀರಿಯಲ್ ಬರ್ಬೇಕಂತ ಅಲ್ಲ, ನನಗೆ ಡಾನ್ಸ್ ರಿಯಾಲಿಟಿ ಶೋಸ್ ಆ ಥರ ಬರ್ಬೇಕಂತ ಆಸೆ ಇತ್ತು, ಬಟ್ ಅದು ಹೆಂಗಿಗೂ ಆಗ್ತಿಲ್ಲ. ಓಕೆ, ಆಕಾಶ್ ಅವರೇ, ನೀವು ಪ್ರಿಪೇರ್ಡ್ ಇದಕ್ಕೆ ಫೀಲ್ಡ್ಗೆ ಬರಬೇಕು ಅಂತ ಅಥವಾ ಹೇಗೆ? ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವನು, ಸೊ ಒಂದು 1.5 ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಮುಂಚೆ ರಂಗಭೂಮಿಲಿದ್ದೆ, ಅದಾದಮೇಲೆ ಕೆಲವೊಂದು ಶಾರ್ಟ್ ಮೂವೀಸ್ ಮಾಡಿದ್ದೀನಿ, ಬೀದಿ ನಾಟಕ ಮಾಡಿದ್ದೀನಿ. ಇದು ಅಷ್ಟೇ ಆಡಿಷನಲ್ಲೇ ಸೆಲೆಕ್ಟ್ ಆಗಿದ್ದು, ಆ ಖುಷಿನೂ ಇದೆ. ಸೊ ಇದರಲ್ಲಿ ಪೊಲಿಟಿಷಿಯನ್ ಪಾತ್ರ ಮಾಡ್ತಾ ಇದ್ದೀರಿ, ಫ್ಯೂಚರಲ್ಲಿ ಏನಾದರೂ ರಾಜಕೀಯಕ್ಕೆ ಬರೋ ಎಂಟ್ರಿ ಏನೋ? ಖಂಡಿತ ಇಲ್ಲ. ಇಲ್ಲಿದು ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡು ಅದು ಪರ್ಸನಲ್, ಇದು ಪ್ರೊಫೆಷನಲ್, ಸೊ ಎರಡು ಅಜಗಜಾಂತರ ವ್ಯತ್ಯಾಸ ಇದೆ. ನೋವೇ. ಓಕೆ, ಈಗ ಸಾಮಾನ್ಯವಾಗಿ ಸೀರಿಯಲ್ ನೋಡ್ತಾ ಇರೋರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಇವರು ಸೆಟ್ಟಲ್ಲಿ ಹೇಗಿರ್ತಾರೆ, ಬೆಳಗಿಂದ ಸಂಜೆ ತನಕ ಶೂಟಿಂಗ್ ಇರುತ್ತಾ, ಯಾವ ರೀತಿ ಪಾತ್ರವನ್ನ ಮಾಡ್ತಾ ಇರ್ತಾರೆ ಅಂತ. ಸೊ ಅದರ ಎಕ್ಸ್ಪೀರಿಯನ್ಸ್ ಅನ್ನ ನಮಗೆ ಶೇರ್ ಮಾಡ್ಬೋದಾ ಈ ಹಬ್ಬದ ಸ್ಪೆಷಲ್? ಹೌದು, ಟೈಮಿಂಗ್ಸ್ ಇದೆ. ಫಸ್ಟ್ ಶಾಟ್ 8:30ಗೆ ಇಡ್ತಾರೆ ಡೈಲಿ, So first scene ge ella hari bari le irtivi obru ready agidre inobru ready agiralla so first close ups mugiskolodu obobrudu so ಚೆನ್ನಾಗಿರುತ್ತೆ ಸೆಟ್ ಅಲ್ಲಿ ಎಲ್ಲರೂ ಫ್ರೆಂಡ್ಲಿ ಆಗಿರ್ತೀವಿ ಇವರು ತುಂಬಾ ಜೋಕ್ಸ್ ಮಾಡ್ತಿರ್ತಾರೆ ಓಕೆ ಸೀರಿಯಲ್ ಅಲ್ಲಿ ಸ್ವಲ್ಪ ಸೀರಿಯಸ್ ಹೌದು ಕಂಪ್ಲೀಟ್ ಆಗಿ ಡಿಫರೆಂಟ್ ಇವರು ಆಫ್ ಸ್ಕ್ರೀನ್ ಓಕೆ ಹೇಳ್ತಾ ಇದ್ರು ಜೋಕ್ಸ್ ಅಂತ ಅಂದ್ರೆ ಸೆನ್ಸ್ ಆಫ್ ಹ್ಯೂಮರ್ ನಿಮಗೆ ತುಂಬಾ ಇದೆ ಅಂತ ಇದಾಗಾದ್ರೆ ಏನಿಲ್ಲ ಮ್ಯಾಮ್ ನಾನು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಬಟ್ ನಮ್ಮೂರು ಅಂತ ಅನ್ಸಾದ್ಮೇಲೆ ಜೆಲ್ ಆಗ್ತೀನಿ ತುಂಬಾ ಚೆನ್ನಾಗಿ ಇನ್ನು ಸೀರಿಯಲ್ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಅದರಲ್ಲೂ ಕೂಡ ದೊಡ್ಡಣ್ಣ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ರಿ ಆ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿ ನಮ್ಮ ಯಾವ್ದು ಜನ ಪುಣ್ಯ ಅಂತ ಹೇಳ್ಬೋದು ಅವ್ರ ಜೊತೆ ಮಾಡ್ತಾ ಇರೋದು ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ಟಿ ವಿಲಿ ನೋಡಿ ಅವ್ರ ಜೋಕ್ಸ್ಗೆಲ್ಲ ನಾವು ನಕ್ಕಿ ಬೆಳೆದವರು ಅವ್ರು ನೋಡಿಕೊಂಡು ಅವರು ವಿಲನ್ ಆಗಿ ಸ್ಟಾರ್ಟ್ ಮಾಡಿ ಕಾಮಿಡಿಯನ್ ಆಗಿ ಅಪ್ಪ ಆಗಿ ಇವಾಗ ನಮ್ಮಪ್ಪ ಆಗಿದ್ದಾರೆ ಒಂದು ಕ್ಯೂರಿಯಾಸಿಟಿ ಇದೆ ಅಂದ್ರೆ ಸುಮನ ಅವ್ರನ್ನ ಒಪ್ಕೋತಾರ ಅವರು ಇಲ್ವಾ ಸೊಸೆಯಾಗಿ ಅಂತ ಕ್ಯೂರಿಯಾಸಿಟಿ ಆಗಿ ನೀವು ಸೀರಿಯಲ್ ನೋಡಬೇಕು ಅದಕ್ಕೆ ಖಂಡಿತ ಅದೊಂದು ಇದೆ ಅಂದ್ರೆ ಅವರು ಅಷ್ಟು ಅಗ್ರೆಸಿವ್ ಆಗಿದ್ದಾರೆ ಸುಮನ ಅವ್ರ ಬಗ್ಗೆ ಅದೊಂದು ಕ್ಯೂರಿಯಾಸಿಟಿ ಇದೆ ನಿಮ್ಗೆ ಈ ದೊಡ್ಡ ದೊಡ್ಡ ತಾರಾ ಬಳಗ ಜೊತೆ ಆಕ್ಟ್ ಮಾಡುವಂತ ಆಪರ್ಚುನಿಟಿ ಸಿಕ್ಕಿದೆ ಯಾವುದು ತುಂಬಾ ಖುಷಿ ಆಗುತ್ತೆ ನನ್ನಪ್ಪ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋ ನಾಗರಾಜ್ ಕೋಟೆ ಸರ್ ಆಗಿರ್ಬೋದು ದೊಡ್ಡಣ್ಣ ಸರ್ ಆಗಿರ್ಬೋದು ಅಮೃತಕ್ಕನೂ ಅಷ್ಟೇ ಅವರು ತುಂಬಾ ನಾನು ಅವ್ರನ್ನ ಆಕ್ಚುಲಿ ಟಿ ವಿಲೆಲ್ಲ ನೋಡುವಾಗ ಕೆಲವು ಅವ್ರದ್ದೊಂದು ಇಂಟರ್ವ್ಯೂಗೆ ನಾನು ತುಂಬ ಇಂಪ್ರೆಸ್ ಆಗಿದ್ದೆ ಹಿಂಗಿರಬೇಕು ಇದ್ರೆ ಅಂತೆಲ್ಲ ಸೊ ಇವತ್ತು ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಖುಷಿಯಾಗುತ್ತೆ ಎಲ್ಲರ ಜೊತೆ ಆ್ಯಂಡ್ ಸೆಟ್ಟಲ್ಲೂ ಅಷ್ಟೇ ಎಲ್ಲರೂ ನಮ್ಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ ದೊಡ್ಡಣ್ಣ ಸರು ಅಷ್ಟೇ ಹೇಳ್ಕೊಡ್ತಾರೆ ಅವರು ಅಂದರೆ ಏನು ಹೇಳ್ತಾರೆ ಹಾರ್ಶ್ ಅಂತ ನೋಡಿದವ್ರಿಗೆ ಅನ್ಸುತ್ತೆ ಬಟ್ ನಾವು ಅವ್ರ ಜೊತೆ ಒಂದ್ಸತ ಜೆಲ್ಲಾಗ್ಬಿಟ್ರೆ ಅವರು ಆಕ್ಟಿಂಗ್ ಟಿಪ್ಸ್ಗಿಂತ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದರಲ್ಲೇ ನಾವು ನಮ್ಮ ಜೀವನ ರೂಪಿಸ್ಕೋಬಹುದು ಯಾಕಂತ ಹೇಳಿದ್ರೆ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಿರುತ್ತೆ ಯಾವ ರೇಂಜ್ಗಿದೆ ಅಂತ ಹೇಳಿ ಅವರು ಪಟ್ಟಿರೋ ಕಷ್ಟ ಆಗಲಿ ಅವರು ಫೇಸ್ ಮಾಡಿರೋ ಪ್ರಾಬ್ಲಮ್ಸ್ ಆಗಲಿ ಅವರು ಗೆಳೆತನ ಆಗಲಿ ಅಂಬರೀಶ್ ಸರ್ ಜೊತೆ ಇದ್ದಿದ್ದ ಆ ಸ್ಟೋರಿ ಇನ್ನು ಅವ್ರ ಪರ್ಸನಲ್ ಸ್ಟೋರೀಸ್ ಒಂದೊಂದ್ಸಲಿ ಹೇಳ್ತಾ ಇರ್ತಾರೆ ನಮಗೆ ಅದನ್ನೇ ನಾವು ಕಲ್ತ್ಕೋಬಹುದು ಹಬ್ಬ ಅಂತ ಹೇಳಿದ ತಕ್ಷಣ ಸೀರಿಯಲ್ ಸೆಟ್ ಅಲ್ಲಿ ನೀವು ಹಬ್ಬದ ವಾತಾವರಣ ಇರುತ್ತಾ ಅಥವಾ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತೀರಾ ಹೇಗಿರುತ್ತೆ ಅಂತ ಬರುವಾಗ ಅದೇ ಮೈಂಡ್ ಸೆಟ್ ಅಲ್ಲೇ ಬರ್ತೀವಿ ಹಬ್ಬ ಅಂತ ಬಟ್ ಇಲ್ಲಿಗೆ ಬಂದ್ಮೇಲೆ ಹಬ್ಬ ಅನ್ನೋದೇ ಮರ್ತೋಗಿರ್ತೀವಿ ನಾರ್ಮಲ್ ಆಗಿ ಎಲ್ಲರಿಗೂ ವಿಶ್ ಮಾಡ್ತೀವಿ ಫಸ್ಟ್ ಬಂದಾಗ ಹಬ್ಬ ಆಮೇಲೆ ಅದರದೇ ಆದಂತ ಒಂದು ಬಿಸಿ ಸ್ಕೆಡ್ಯೂಲು ಮುಗಿಸ್ಬೇಕು ಬೇಗ ಬಂದಿದ್ದೀವಿ ಬೇಗ ಹೋಗ್ಬೇಕು ಅಂತಂದು ಇರುತ್ತೆ ಎಷ್ಟೇ ಬೇಗ ಹೋದ್ರೂ ಲೇಟ್ ಆಗೋದಂತೂ ಹಾಗೆ ಆಗುತ್ತೆ ಡೈಲಿ ಇದೇ ಶೆಡ್ಯೂಲ್ ಇರುತ್ತೆ ಅಂದ್ರೆ ಫುಲ್ ಬ್ಯುಸಿ ಆಗೇ ಇರ್ತೀರಾ ಓಲ್ಡ್ ಡೇ ಓಕೆ ಈಗ ಹಬ್ಬಕ್ಕೆ ನಾವು ಬಂದಿರೋದ್ರಿಂದ ಈಗ ಸಂಕ್ರಾಂತಿಗೆ ಬಂದ್ಬಿಡೋಣ ಒಂದೊಂದು ಭಾಗದಲ್ಲಿ ಒಂದೊಂದು ಥರದ ಹಬ್ಬ ಅಂದರೆ ರೀತಿ ನೀತಿಗಳಿರುತ್ತೆ ಸೊ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಿದ್ದು ಆ ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾದ್ರೆ ಏನು ತುಂಬ ಕಾಡುತ್ತೆ ನಿಮಗೆ ಈಗ ಇಲ್ಲಿದ್ದೀರಿ ಮಿಸ್ ಮಾಡ್ಕೋತಾ ಇರೋದ ನಾವು ಹೆಣ್ಮಕ್ಳಾದ್ರೆ ಏನೇನೋ ಮಾಡ್ತಾರೆ ನಾವೇನೋ ನಾವು ಆಚೆ ಸುತ್ತಾಡ್ಕೊಂಡು ಬರ್ತೀವಿ ಇನ್ನು ಅಲ್ಲಿ ಫ್ರೆಂಡ್ಸ್ ಏನೋ ಮಾಡ್ತಾರೆ ಇಲ್ಲ ಅಂದರೆ ಸುಗ್ಗಿ ಆರಿಸೋದು ಅಂತ ಹೇಳಿದ್ರೆ ಅದಕ್ಕೇನೋ ರೆಡಿ ಮಾಡೋದು ಹುಲ್ಲು ತಗೊಬರೋದು ಹಬ್ಬರಿಗೆ ನಮ್ದು ಅಷ್ಟೇನು ಇಂಪಾರ್ಟೆನ್ಸ್ ಇರಲ್ಲ ಮಹಾಲಕ್ಷ್ಮಿಗಳು ಮನೇಲಿ ಇರಬೇಕಾದ್ರೆ ಅವ್ರು ಮಾಡಬೇಕಾಗಿರುತ್ತೆ ನಮ್ದು ಅಷ್ಟೇನಿರಲ್ಲ ನಾವು ಸುಮ್ಮನೆ ನಿಂತ್ಕೊಂಡು ಓಕೆ ಓಕೆ ಅಂದ್ಕೊಂಡು ಸುಮ್ಮನಿರೋದು ಓಕೆ ಯಾಕಂದರೆ ನಮ್ಮ ಊರ ಕಡೆ ಅಂದರೆ ನಾನು ಊರುಗಳಾಗಿರೋದ್ರಿಂದ ಅಲ್ಲಿ ಹಬ್ಬ ಏನು ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ ಒಂದೊಂದು ಊರಲ್ಲಿ ಇರುತ್ತೆ ಒಂದೊಂದು ಊರಲ್ಲಿ ಇರಲ್ಲ ಸೊ ಬೆಂಗಳೂರಿಗೆ ಬಂದಮೇಲೆ ಆಲ್ಮೋಸ್ಟ್ ಎಲ್ಲ ಹಬ್ಬಗಳು ಈ ರೀತಿ ಆಚರಣೆ ಮಾಡ್ತಾರೆ ಅನ್ನೋದು ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ ನಿಮಗೂ ಆಗಿದೆಯಾ ಹಾಗೇನಿಲ್ಲ ಹಬ್ಬ ಹತ್ರ ಬರ್ತಿದೆ ಅಂತಿದ್ದಂಗೆ ಅಂದರೆ 15 days ಮುಂಚೆನೆ ಅದು ಕೊಬ್ಬರಿ ಎಲ್ಲ ಉತ್ತರಿಸಿ ಅದನ್ನೆಲ್ಲ ಡ್ರೈ ಮಾಡೋದಕ್ಕೆ ಇರ್ತಿರ್ತಾರಮ್ಮ ಅವಾಗಲೇ ಫೆಸ್ಟಿವ್ ವೈಬ್ಸ್ ಒಂದು ಮನೇಲಿ ಶುರು ಆಗಿರುತ್ತೆ ಸೊ ಒಂದು ತಿಂಗಳಿಂದೇನೆ ಟೆರೆಸ್ ಮೇಲ್ಗಡೆ ಒಣಗಾಕ ಹೌದು ಅವಾಗಲೇ ಗೊತ್ತಾಗ್ಬಿಡುತ್ತೆ ಬರ್ತಾ ಇದೆ ಅಂತ ಓಕೆ ಪವರ್ ಟಿವಿ ಜೊತೆ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನೀವು ಈ ಸಲ ಏನ್ ಅನಿಸ್ತಾ ಇದೆ ನಿಮ್ಗೆ ಸರ್ಪ್ರೈಸ್ ಅಂತ ಅನಿಸ್ತಾ ಅಥವಾ ಹೇಗೆ ನಿಜವಾಗ್ಲೂ ಸರ್ಪ್ರೈಸ್ ಅನಿಸ್ತು ಮ್ಯಾನೇಜರ್ ಬಂದು ಹಿಂಗೆ ಬರ್ತಾ ಇದ್ದಾರೆ ಅಂತ ಅಂದಾಗ ಓಕೆ ಲೈಕ್ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಓಕೆ ನಮಗೂ ಕೂಡ ತುಂಬಾ ಖುಷಿ ಆಯ್ತು ಜೊತೆಗೆ ದೊಡ್ಡಣ್ಣ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ವಿ ಅನ್ನೋದು ಅದು ಅಂದ್ರೆ ಇವತ್ತೇ ಅವ್ರಿಲ್ಲ ಆಕ್ಚುಲಿ ಮನೆ ಇದ್ದಾಗೆಲ್ಲ ಅವ್ರು ಇರ್ತಾರೆ ಇವತ್ತೇ ಅವ್ರು ಬಂದಿಲ್ಲ ಖಂಡಿತ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಹಬ್ಬದ ಸೆಲೆಬ್ರೇಷನ್ ವಿಶೇಷನ ನೀವು ಖಂಡಿತವಾಗಿ ತಿಳಿಸಲೇಬೇಕು ಹಾಡು ಆ ಥರದ್ದು ಏನಾದ್ರು ಹೇಳ್ತೀರಾ ಒಂದು ಡೈಲಾಗ್ ಹೇಳ್ತೀನಿ ನಿಮ್ದು ನೀವು ಅಲ್ಲಿ ನಿಮ್ಮ ಮನೆಗೆ ಹೋಗಿದ್ರಲ್ವಾ ಆಯ್ತು ನಿಮ್ಮ ಮನೆಯಲ್ಲಿ ಹಬ್ಬ ಇರುತ್ತೆ ನೀವು ಊರಲ್ಲಿ ಇರ್ತೀರಾ ಸೊ ಅವ್ರನ್ನ ನೀವು ಕರೀತಾ ಇದ್ದೀರಾ ಇವರು ಎಲೆಕ್ಷನ್ ಬ್ಯುಸಿಯಲ್ಲಿ ಇರ್ತಾರೆ ಅವ್ರೇನಾದ್ರು ಆ ಥರ ಕಾಮಿಡಿಯಾಗಿ ಏನಾದ್ರು ತಗೊಬಿಡಿ ಅದನ್ನ ಸಾಹೇಬ್ರೆ ಎಲ್ಲಿದ್ದೀರಾ Nanu election prachara sumnare. Yen sahebre habbadinanu election prachara adu idu ankondo. Yen madad sumnare. Kelsane hagalva. 24 ಗಂಟೆ 365 ದಿನ ಕೆಲಸ ಇದ್ದೇ ಇರುತ್ತೆ ಸಾಹೇಬ್ರೆ ಇವತ್ತು ಒಂದಿನ ನಿಮ್ಮ ಕೆಲಸಕ್ಕೆ ರಜಾ ಹಾಕಿ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ನಾನು ಹಬ್ಬದ ಊಟ ಮಾಡಿದೀನಿ ಸುಮ್ಮನೋರೆ ಯಾಕೋ ಹೊಟ್ಟೆ ಸಿತಾ ಇಲ್ಲ ನಾನು ಆಚನೆ ಮಾಡ್ಕೊತೀನಿ ಬಿಡಿ ಏನು ಸಾಹೇಬ್ರೆ ಯಾವಾಗ ನೋಡಿದ್ರು ಹೊಟ್ಟೆ ಹಸಿವಿಲ್ಲ ನಿದ್ದೆ ಬರಲ್ಲ ಇದೇ ತರ ಆದ್ರೆ ಹೇಗೆ ಸಾಹೇಬ್ರೆ ನನಗೆ ನನ್ನ ಕೆಲಸನೇ ಹೊಟ್ಟೆ ತುಂಬಿಸುತ್ತೆ ಸುಮ್ಮನೋರೆ ಮತ್ತೆ ನನ್ನನ್ನ ಯಾಕೆ ಮದುವೆ ಆದ್ರಿ ಮದುವೆ ನಾನು ಇಷ್ಟಪಟ್ಟು ಮದುವೆ ಆಗಿಲ್ವಲ್ಲ ಮತ್ತೆ ನೀವು ನನ್ನ ಜೀವನ ಹಾಳು ಮಾಡಿದ್ರಿ ಸಾಹೇಬ್ರೆ ಚೆನ್ನಾಗಿತ್ತು ಆಕ್ಚುಲಿ ಒಂಥರ ಸೀರಿಯಸ್ ಆಗಿ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಿ ಅದು ಕಾಮಿಡಿ ಆಯಿತು ಪರವಾಗಿಲ್ಲ ಚೆನ್ನಾಗಿತ್ತು ತುಂಬಾ ಖುಷಿ ಆಯಿತು ನೀವಿಬ್ರು ಕೂಡ ನಮ್ಮ ಜೊತೆ ಬಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ತುಂಬಾ ಖುಷಿ ಆಯಿತು ನೀವು ಹಬ್ಬದ ದಿನ ಬಂದು ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದು ಈ ಒಂದು 15-20 ನಿಮಿಷ ತುಂಬಾ ಖುಷಿ ಕೊಡ್ತು ಮೊದಲನೇ ಹಬ್ಬ ಈ ವರ್ಷ ಚೆನ್ನಾಗಾಗಲಿ ಅಂತ ವಿಶಸ್ ಸೀರಿಯಲ್ 100 ದಿನ 200 ದಿನ 500 ದಿನ ಹೋಗ್ತಾ ಇರಲಿ ನಮಗೆಲ್ಲರಿಗೂ ಕೂಡ ಮನರಂಜನೆಯನ್ನು ನೀವು ಕೊಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಈ ಟೀಮ್ ನಲ್ಲಿ ಇನ್ನೂ ಇಬ್ರು ಜಾಯಿನ್ ಆಗ್ತಾರೆ ಈ ಸೀರಿಯಲ್ ನಲ್ಲಿ ಕ್ಯೂಟ್ ವಿಲನ್ ಆಗಿ ಮಿಂಚ್ತಾ ಇರುವಂತ ಇಬ್ರು ಪಾತ್ರಧಾರಿಗಳು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ನಾವು ಸಂಕ್ರಾಂತಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡೋಣ ಈಗಾಗಲೇ ನೀವು ಸುಮನಾ ಹಾಗೆ ಆಕಾಶ್ ಅವರು ಜೊತೆ ಮಾತನಾಡಿದನ್ನ ಕೇಳಿದ್ವಿ ನೋಡಿದ್ವಿ ಅವರು ಸಾಕಷ್ಟು ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಬನ್ನಿ ಈ ಕ್ಯೂಟ್ ವಿಲನ್ನ ವೆಲ್ಕಮ್ ಮಾಡೋಣ ಅಲ್ವಾ ಈಗ ಸೀರಿಯಲ್ನಲ್ಲಿ ನೀವು ಗಮನಿಸ್ಬೋದು ಇವ್ರನ್ನ ವಿಲನ್ ಆಗಿ ಮಾಡ್ಕೊಂಡಿದಾರಲ್ಲಪ್ಪ ಅನ್ನೋ ಒಂದು ಟೆನ್ಷನ್ ಇತ್ತು ಆದರೆ ಈ ಪಾತ್ರಕ್ಕೆ ಅಷ್ಟೇ ಅಚ್ಚುಕಟ್ಟಾಗಿ ಅವರು ಜೀವವನ್ನು ತುಂಬಿಸಿದ್ದಾರೆ ಅವರು ಯಾರು ಅಲ್ಲ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಮೃತ ಇಲ್ಲಿ ಸಾಧನಾ ಅನ್ನುವಂಥ ಕ್ಯಾರೆಕ್ಟರ್ನ ಅವರು ಪ್ಲೇ ಮಾಡ್ತಾ ಇದ್ದಾರೆ ಸಾಧನಾ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ನಾನು ಈ ಪಾತ್ರನ ಮಾಡ್ತಿರೋದು ಸಾರ್ಥಕ ಆಯಿತು ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ವಾರ್ಮ್ ವೆಲ್ಕಮ್ ಥ್ಯಾಂಕ್ ಯು ಹಬ್ಬದ ಶುಭಾಶಯಗಳು ನಿಮಗೂ ಅಷ್ಟೇ ಹಾಗೆ ಇನ್ನೊಂದು ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಇದರಲ್ಲಿ ಜಾಹ್ನವಿ ಪಾತ್ರ ನಿಮಗೆ ಗೊತ್ತೇ ಇದೆ ಶಾರ್ಪ್ ಡೈಲಾಗ್ ಜೊತೆಗೆ ಅಣ್ಣನ್ಗೆ ಅಷ್ಟೇ ಶಾರ್ಪ್ ಆಗಿ ಬೈತಾ ಎಲ್ಲರ ಮನೆ ಮಾತಾಗಿದ್ದಾರೆ ನಿಸರ್ಗ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ನಿಸರ್ಗ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೆ ನಿಮಗೂ ಕೂಡ ಹಬ್ಬದ ಶುಭಾಶಯಗಳು ಕೂಡ ತುಂಬಾ ಖುಷಿ ಆಗ್ತಿದೆ ಕ್ಯೂಟ್ ವಿಲನ್ ಜೊತೆ ನಾನು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತ ಸಂಕ್ರಾಂತಿ ಹಬ್ಬ ಎಷ್ಟು ಸ್ಪೆಷಲ್ ನಿಮಗೆ ಈ ವರ್ಷ ಜನರಲಿ ನಮ್ಮಲ್ಲಿ ನನ್ನ ತಾಯಿ ಮನೆ ಕಡೆ ಅಷ್ಟಾಗಿ ಆಚರಿಸೋದಿಲ್ಲ ನಮ್ಮಲ್ಲಿ ಒಂದು 3 ಹಬ್ಬಗಳನ್ನ ಆಚರಿಸ್ತೀವಿ ಅಷ್ಟೇ ದೀಪಾವಳಿ ಕೃಷ್ಣ ಜನ್ಮಾಷ್ಟಮಿ ಯುಗಾದಿ ಅಷ್ಟೇ ಮಂಗಳೂರವರಾಗಿರೋದ್ರಿಂದ ಸೊ ನನ್ನ ಗಂಡನ ಮನೆ ಕಡೆ ಸಂಕ್ರಾಂತಿ ಹಬ್ಬ ಇದೆ ಸೊ ಹಾಗಾಗಿ ಈ ಸಲ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದ್ರೆ ನಮ್ಮನೇಲಿ ಒಂದು ಪುಟ್ಟ ಲಕ್ಷ್ಮಿ ಇದ್ದಾಳೆ ಸೊ ಅವಳ ಜೊತೆ ಅವಳಿಗೆ ಚಂದ ಡ್ರೆಸ್ ಮಾಡಿ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಸೊ ಇವತ್ತು ನನಗೆ ತುಂಬಾ ಸ್ಪೆಷಲ್ ಯಾಕೆ ಅಂತಂದ್ರೆ ಅವಳನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡಿ ಸಂಕ್ರಾಂತಿ ಹಬ್ಬಕ್ಕೆ ಈಗ ಜಾಸ್ತಿ ಯಾರ ಮನೆಗೂ ಕಳ್ಸಕ್ಕಾಗಲ್ಲ ಈ ಕೊರೋನಾ ಭಯ ಇಂದ ಸೊ ಚಳಿ ಇರೋದ್ರಿಂದ ಸ್ವಲ್ಪ ಒಂದಿಬ್ರು ಮನೆಗೆ ಎಳ್ಳು ಬೆಲ್ಲ ಹಂಚು ಹಾಗೆ ಮಾಡಿ ಅವಳಿಗೆ ಒಂದು ಸಂಪ್ರದಾಯ ಅನ್ನೋದು ಗೊತ್ತಿರ್ಬೇಕಲ್ವಾ ಸೊ ಹಾಗಾಗಿ ಆ ತರ ಮಾಡ್ತೀವಿ ಓಕೆ ನೀವು ಜಾಹ್ನವಿ ಅವರೇ ನಿಮ್ಗೆ ಹಬ್ಬದ್ದು ಸೆಲೆಬ್ರೇಷನ್ ನಮ್ಮ ಮನೇಲಿ ಇರುತ್ತಾ ಅಥವಾ ಇಲ್ಲಿ ಬಂದ್ಮೇಲೆ ಹೊಸದ ಹೇಗೆ ನಿಮ್ಮ ಮನೇಲಿ ಮಾಡ್ತಾರೆ ನಮ್ಮ ಮನೇಲಿ ಚಿಕ್ಕ ವಯಸ್ಸಿಂದನೂ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಪುಟ್ ಪುಟ್ಟಾಗಿ ಲಂಗ ದಾವಣಿ ಹಾಕೊಳ್ಳೋದು ಲಂಗ ಬ್ಲೌಸ್ ಹಾಕೊಳ್ಳೋದು ಈಗಲೂ ಪುಟ್ ಪುಟ್ಟಾಗಿ ಓಕೆ ಸರ್ ಹಂಗೆ ಎಲ್ಲೂ ಬೆಲ್ಲ ತಗೊಂಡು ಮನೆಗೆ ಹೋಗಿ ಕೊಟ್ಟು ಬರೋದು ಓಕೆ ಬಟ್ ಇವತ್ತು ನೀವು ನಿಮ್ಮ ಲಂಗದಾವಣಿಯಲ್ಲಿ ನೋಡಕ್ಕಾಗ್ತಿಲ್ಲ ನಿಸರ್ಗ ಆಗಿ ಬಂದಿಲ್ಲ ಓಕೆ ಜಾಹ್ನವಿ ನಾನು ಅಷ್ಟೇ ಓಕೆ ಈಗ ಸೀರಿಯಲ್ ಅಲ್ಲಿ ಇರೋದ್ರಿಂದ ಹಬ್ಬವನ್ನ ಮಿಸ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ಅಥವಾ ಏನ್ ಮಿಸ್ ಮಾಡ್ಕೋತಾ ಇದ್ದೀರಿ ಈ ಫೀಲ್ಡ್ಗೆ ಬಂದ್ಮೇಲೆ ಆಕ್ಚುಲಿ ಮಿಸ್ ಮಾಡ್ಕೊಳ್ಳೋದು ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಸಿಗೋದಿಲ್ಲ ಅನ್ನೋದೊಂದು ಬಿಟ್ರೆ ಇದನ್ನ ತುಂಬಾ ಪ್ಯಾಷನೇಟ್ ಆಗಿ ಮಾಡೋದ್ರಿಂದ ಈ ವೃತ್ತಿನ ನಾವು ತುಂಬಾ ಮನಸ್ಸಿಗೆ ತಗೊಂಡು ಹೃದಯಕ್ಕೆ ತಗೊಂಡು ಪ್ಯಾಷನೇಟ್ ಆಗಿ ನಾವು ಕೆಲಸ ಮಾಡೋದ್ರಿಂದ ಯಾವುದು ಕಷ್ಟ ಅಂತ ಅನ್ಸೋದಿಲ್ಲ ಅಥವಾ ಅಯ್ಯೋ ವಿ ಆರ್ ಮಿಸ್ಸಿಂಗ್ ಔಟ್ ಆನ್ ಸಮಥಿಂಗ್ ಅಂತಾನೂ ಅನ್ಸಲ್ಲ ಸೀರಿಯಲ್ ಸೆಟ್ ಅಲ್ಲಿ ಹಬ್ಬದ ವಾತಾವರಣ ಇರುತ್ತೆ ಯಾವ್ದಾದ್ರು ಹಬ್ಬ ಬಂದಾಗ ಸೆಲೆಬ್ರೇಟ್ ಮಾಡೋದು ಆಲ್ಮೋಸ್ಟ್ ದಿನ ಹಬ್ಬದ ವಾತಾವರಣನೇ ಇರುತ್ತೆ ಬಿಕಾಸ್ ಗದ್ದಲ ಅಂತೂ ದಿನ ಇರುತ್ತೆ ಸೊ ಬಟ್ ಯಾ ಹಬ್ಬದ ವಾತಾವರಣ ಅಲ್ಲದೆ ಇದ್ರು ಒಂದು ನಮಗೊಂದು ಖುಷಿ ಓ ಇವತ್ತು ಹಬ್ಬ ಅಂತ ಹೆಚ್ಚಾಗಿ ಹಬ್ಬದ ದಿವಸ ನಾವು ಶೂಟ್ ಮಾಡಲ್ಲ ಬಟ್ ಕೆಲವೊಂದ್ಸಲ ಮಾಡ್ಲೇಬೇಕಾಗತ್ತೆ ಅಂದ್ರೆ ಸಮಯದ ಅಭಾವ ಆಮೇಲೆ ಎಪಿಸೋಡ್ ಗಳು ಇರೋದಿಲ್ಲ ಸೋ ಹಾಗಾಗಿ ನಾವು ಮಾಡಲೇಬೇಕು ಓಕೆ ಈಗ ನಾವು ಅಮೃತ ಅವರನ್ನ ಹೀರೋಯಿನ್ ಆಗಿ ಅಳುಮುಂಜಿ ಪಾತ್ರದಲ್ಲಿ ತುಂಬಾ ನೋಡಿದ್ವಿ ಈ ಖಡಕ್ಕಾಗಿ ರೋಲ್ ಅನ್ನು ಪ್ಲೇ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ನಾನು ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿಸಿ ಪ್ರತಿಯೊಂದು ಪಾತ್ರನೂ ನನ್ನದು ನನ್ನ ಪಾತ್ರ ಇದು ಇದು ಆ ಪಾತ್ರವಾಗಿ ಬದುಕೋದಕ್ಕೆ ಪ್ರಯತ್ನ ಮಾಡಿದೀನಿ ಸೋ ಇದರಲ್ಲಿ ಕೆಲವೊಂದು ಸಲ ಕಷ್ಟ ಆಗುತ್ತೆ But because ನಿಮ್ಮ ನಿಜ ಜೀವನದಲ್ಲಿ ನಿಮಗೆ ಒಂದಷ್ಟು ಎಥಿಕ್ಸ್ ಪ್ರಿನ್ಸಿಪಲ್ಸ್ ಅಂತ ಇರುತ್ತೆ ಲೈಫ್ ಅಲ್ಲಿ ಅಂಡ್ ನೀವು ಅದರ ಅಗೇನ್ಸ್ಟ್ ಹೋಗ್ತಾ ಇರ್ತೀರಾ ಬಟ್ ನನಗೆ ನಾನು ಹೇಳ್ಕೊತಾ ಇರ್ತೀನಿ ದಟ್ ಇಟ್ಸ್ ಜಸ್ಟ್ ಆಕ್ಟಿಂಗ್ ಆಮೇಲೆ ಮನೆಯಲ್ಲೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ ಅತ್ತೆ ಮಾವ ಅಪ್ಪ ಅಮ್ಮ ನನ್ನ ಗಂಡ ಪ್ರತಿಯೊಬ್ಬರು ಆಮೇಲೆ ನನ್ನ ಅತ್ತಿಗೆಗೆ ಎಸ್ಪೆಷಲಿ ಈ ರೋಲ್ ತುಂಬಾ ಇಷ್ಟ ಅವರು ಇದನ್ನ ನನ್ ಕೆಲವೊಂದ್ಸಲ ಒಂಥರ ಏನೇನೋ ಮಾಡಿಸಿದಾಗ ಸೀರಿಯಲ್ ಅಲ್ಲಿ ಸ್ವಲ್ಪ ಬೇಜಾರಾಗುತ್ತೆ ಆಗ ಅವ್ರು ಹೇಳ್ತಾರೆ ಏನೇ ಆದ್ರೂ ಈ ಪಾತ್ರ ಮಾತ್ರ ಬಿಡ್ಬೇಡ ಅಂತ ಹೇಳ್ತಾರೆ ನನ್ನ ಅತ್ತೆ ಮತ್ತೆ ನನ್ನ ಅತ್ತಿಗೆ ಹಾಗೆ ನನ್ನ ತಂದೆ ತಾಯಿ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಸ್ವಲ್ಪ ನಾನು ಇಮೋಷನಲಿ ಲೋ ಆದಾಗ ಅಮ್ಮ ಈ ತರ ಇತ್ತು ಇವತ್ತು ಸೀನು ಅಂತ ಹೇಳಿದಾಗ ಬರೀ ಆಕ್ಟಿಂಗ್ ಅಲ್ವಾ ಯಾಕಷ್ಟು ಬೇಜಾರು ಮಾಡ್ಕೋತೀಯಾ ಅಂತ ಹೇಳ್ತಾರೆ ಸೊ ಒಂದು ವಿಭಿನ್ನವಾದ ಪಾತ್ರ ಒಬ್ಬ ಆರ್ಟಿಸ್ಟ್ಗೆ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಬಿಕಾಸ್ ವರ್ಸಟೈಲ್ ಅಂದರೆ ನಮ್ಮಲ್ಲಿ ಏನು ಸ್ಕಿಲ್ಸ್ ಇದೆ ಅಂತ ತೋರಿಸೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಲ್ವಾ ಸೊ ಹಾಗಾಗಿ ನನಗೆ ಇದು ಬೇಜಾರಂತೂ ಇಲ್ಲ ಮಾಡ್ತಾ ಇದ್ದೀನಿ ಜಾನ್ವಿ ನಿಮ್ಗೆ ಎಷ್ಟು ಎಂಜಾಯ್ ಮಾಡ್ತಿದ್ರಿ ಈ ಪಾತ್ರನ ಜೀವ ತುಂಬಿಸೋದಾಗಿರ್ಬೋದು ಅವ್ರು ಹೇಳ್ತಾ ಇದ್ರು ಕೆಲವೊಂದು ನಮ್ಮ ಜೀವನಕ್ಕೂ ಆಪ್ಟ್ ಆಗುತ್ತೆ ನಾವು ಮಾಡ್ತಾ ಇರುವಂತ ಪಾತ್ರಗಳು ಆ ರೀತಿ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ ಯಾ ಇದು ನಾನು ಆಕ್ಚುಲಿ ನಾನು ಬೇಡ್ಕೊಂಡು ಬಂದಿರೋದು ಇದು ಕ್ಯಾರೆಕ್ಟರ್ ನನಗೆ ನಾನು ರಿಯಲ್ ಲೈಫ್ ಅಲ್ಲಿ ಹೆಂಗಿರ್ತೀನೋ ಸ್ವಲ್ಪ ರಿಲೇಟೆಡ್ ಆಗೇ ಇದೆ ನನಗೆ ಸೊ ಐ ಆಮ್ ಎಂಜಾಯಿಂಗ್ ಇಟ್ ಇದು ಸ್ಟೈಲಿಶ್ ಆಗಿರೋದು ಮಾತು ಜಾಸ್ತಿ ಬೈಯೋದು ಅಮ್ಮಂಗ್ ಬೈಯೋದು ಎಸ್ಪೆಷಲಿ ರಿಯಲ್ ಲೈಫ್ ಅಲ್ಲೂ ಅಮ್ಮನ ಜೊತೆ ಸ್ವಲ್ಪ ಜಗಳ ಆಗ್ತಾ ಇರುತ್ತೆ ಸೊ ಸೀನಲ್ಲಿ ಮಾಡ್ಬೇಕಾದ್ರೂ ನಮ್ಮ ರೀಲ್ ಅಮ್ಮ ಕೂಡ ಅದನ್ನ ಹೇಳ್ತಾ ಇರ್ತಾರೆ ನಿಮ್ಮ ಅಮ್ಮನ ಜೊತೆ ಜಗಳ ಆಗ್ತಿರ್ತಿಲ್ಲ ಅದನ್ನ ನೆನ್ಸ್ಕೊ ಹಂಗ್ ಮಾಡಿ ಇವಾಗ ಅಂತ ಸೊ ಹಂಗೆ ಅಕ್ಕನೂ ಅಷ್ಟೇ ಅಂದ್ರೆ ಸಾರಿ ಅತ್ತಿಗೆ ಅಕ್ಕ ಅಂತ ಕರಿತೀನಿ ರಿಯಲ್ ಲೈಫ್ ಅಲ್ಲಿ ಸೊ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಹೇಳ್ಕೊಡೋದಾಗ್ಲಿ ಡೈಲಾಗ್ ಡೆಲಿವರಿ ಮಾಡೋ ರೀತಿ ಆಗ್ಲಿ ಇದು ಹಿಂಗಲ್ಲ ಅವ್ರದನ್ನ ಬಿಟ್ಟು ನಮ್ಗೆ ಹೇಳ್ಕೊಡ್ತಿರ್ತಾರೆ ಸೊ ಅದವ್ರ ಗ್ರೇಟ್ನೆಸ್ ಐ ಥಿಂಕ್ ಇಟ್ಸ್ ಜಸ್ಟ್ ಅಬೌಟ್ ಗ್ರೋಯಿಂಗ್ ವಿತ್ ಈಚ್ ಅದರ್ ಅಂದ್ರೆ ಹೆಲ್ಪಿಂಗ್ ಈಚ್ ಅದರ್ ಗ್ರೋ ಅಷ್ಟೇ ಅಂದ್ರೆ ನಾವೇನು ಪಂಟ್ರೇನ್ ಅಲ್ಲ ನಮ್ಗೇನು ಅನ್ಸುತ್ತೆ ಗೊತ್ತಿರುತ್ತೆ ಅದನ್ನ ಒಂದ್ ಸ್ವಲ್ಪ ಹೇಳ್ಕೊಡೋಣ ಅಂತ ಶೇರಿಂಗ್ ಇಸ್ ಕೇರಿಂಗ್ ರೆಡಿ ಆಗೋ ವಿಷಯದಲ್ಲೂ ಅಷ್ಟೇ ಇವಾಗ ನಾನೇನ್ ಹಿಂಗ್ ಹಾಕೊಂಡಿದ್ದೀನಲ್ಲ ಇದು ಆಕ್ಚುಲಿ ಇದು ಅವ್ರು ಮ್ಯಾಚ್ ಮಾಡಿ ಲಿಪ್ಸ್ಟಿಕ್ ಇದಕ್ಕಿದೆ ಹಾಕೋಬೇಕು ಇಯರಿಂಗ್ ಇದೆ ಹಾಕೋಬೇಕಂತ ಎವ್ರಿಡೇ ಅವ್ರ ತಲೆ ತಿಂತಾ ಇರ್ತೀನಿ ನಾನು ಒಂಥರ ಪರ್ಸನಲ್ ಸ್ಟೈಲಿಶ್ ಆಕ್ಚುಲಿ ಸ್ಟೈಲಿಶ್ ಅಂದಾಗ ನೆನಪಾಯ್ತು ನಿಮ್ದು ಕಾಸ್ಟ್ಯೂಮ್ ತುಂಬಾ ಯೂನಿಕ್ ಆಗಿದೆ ಅಂದ್ರೆ ತುಂಬಾ ಸ್ಟೈಲಿಶ್ ವಿಲನ್ ಆಗಿ ನಿಮ್ನ ತೋರಿಸ್ತಾ ಇದ್ದಾರೆ ಸೊ ಎಲ್ಲವೂ ನಿಮ್ಮ ಯೋಚನೆಯಿಂದ ಮಾಡಿರೋದ ಕಾಸ್ಟ್ಯೂಮ್ ಡಿಸೈನ್ ಆಗಿರೋದೆಲ್ಲವೂ ಬರೀ ನನ್ನ ಯೋಚನೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗುತ್ತೆ ಯಾಕೆ ಅಂದರೆ ಇದರಲ್ಲಿ ನನ್ನ ಡಿಸೈನರ್ಸ್ಗೆ ನಾನು ಫಸ್ಟ್ ಇದು ಕೊಡ್ತೀನಿ ಏನೋ ಅಪ್ರಿಸಿಯೇಷನ್ ಕೊಡ್ತೀನಿ ಕ್ರೆಡಿಟ್ಸ್ ಕೊಡ್ತೀನಿ ಯಾಕಂದರೆ ನಾನು ಅವ್ರಿಗೆ ಬಟ್ಟೆ ಕಳಿಸ್ಬಿಟ್ಟಿರ್ತೀನಿ ಪ್ಲೀಸ್ ನೀವೇ ಏನಾದರೂ ಯೋಚನೆ ಮಾಡಿಬಿಟ್ಟು ಒಂದು ಡಿಸೈನ್ ಮಾಡಿಬಿಟ್ಟು ಕಳಿಸಿ ಅಂತ ಹೇಳಿಬಿಡ್ತೀನಿ ಸೊ ಹಾಗಾಗಿ ಅವರು ಸ್ವಲ್ಪ ತಲೆ ಕೆಡಿಸ್ಕೊಂಡು ನಾನು ಹೇಳಿರ್ತೀನಿ ಒಂದು ಡಿಸೈನು ರಿಪೀಟ್ ಆಗಬಾರ್ದು ನನಗೆ ಆ ಥರ ಡಿಫ್ರೆಂಟಾಗಿ ಡಿಸೈನ್ ಮಾಡಿ ಕಳಿಸಿ ಅಂತ ಒಂದು 4-5 ಜನ ಡಿಸೈನರ್ಸ್ ಇದ್ದಾರೆ ನನಗೆ ದೇ ಆರ್ ಹೆಲ್ಪಿಂಗ್ ಮೀ ಅ ಲಾಟ್ ಆ್ಯಂಡ್ ಅವರಿಂದ ಬಹುಶಃ ನಾನು ತುಂಬ ಸ್ಟೈಲಿಶಾಗಿ ಕಾಣ್ತಾ ಇದ್ದೀನಿ ಆ್ಯಂಡ್ ಇಟ್ ಆಲ್ಸೋ ಮ್ಯಾಟರ್ಸ್ ನಾವು ತುಂಬ ಕಂಫರ್ಟಬಲ್ ಆಗಿರಬೇಕು ನಾವು ಏನು ಹಾಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ಕಂಫರ್ಟಬಲ್ ಆಗಿದ್ರೆ ಏನು ಬೇಕಾದ್ರೂ ಸ್ಟೈಲಿಶಾಗಿ ಕಾಣಿಸುತ್ತೆ ನಮ್ಮ ಕಾನ್ಫಿಡೆನ್ಸೇ ಸ್ಟೈಲು ಅಷ್ಟೇ ಇದನ್ನೇ ಹಾಕೋಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ಅಕ್ಕ ಹೇಳ್ಕೊಡೋ ರೀತಿನೇ ನೋಡಿ ಇದನ್ನ ಹಿಂಗೂ ಹಾಕೋಬೋದಾ ಅಂತ ಹೇಳ್ಕೊಡ್ತಾರೆ ಅವಾಗ ಯೋಚನೆ ಆಗುತ್ತೆ ಹಿಂಗೂ ಮಾಡ್ಬೋದು ಕರೆಕ್ಟ್ ಹೌದು ಈಗಾಗಲೇ ಇವ್ರನ್ನ ಸಾಕಷ್ಟು ಸೀರಿಯಲ್ ಅಲ್ಲಿ ನೋಡಿದ್ವಿ ಮದುವೆ ಆಗಿ ಮಗುವಾಗಿ ಕಂಬ್ಯಾಕ್ ಆಗಿರೋ ಸೊ ಎಷ್ಟು ನಿಮ್ಮ ಮೇಲೆ ಪ್ರಭಾವ ಬೀರುತ್ತಾರೆ ಇವರು ಅಂತ ಅಂದ್ರೆ ಈಗ ಅಪ್ಕಮಿಂಗ್ ಬರ್ತಾ ಇರುವಂತ ಆರ್ಟಿಸ್ಟ್ಗೆ ಆಲ್ರೆಡಿ ಇವರು ಸಾಕಷ್ಟು ಸೀರಿಯಲ್ ಅಲ್ಲಿ ಮಾಡಿದ್ದಾರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಾನೇ ಹೇಳ ಅಂತ ಇದ್ದೆ ಸ್ಟಾರ್ಟಿಂಗ್ ಬರುವಾಗ ನಂಗೆ ಅಮೃತಕ್ಕ ಅಂದ್ರೆ ಇದೇ ಫಸ್ಟ್ ಪ್ರಾಜೆಕ್ಟ್ ನಾವು ಸಿಕ್ಕಿರೋದು ಸೊ ತುಂಬಾ ಟೆನ್ಷನ್ ಇತ್ತು ಹೆಂಗಿರ್ತಾರೆ ಇವರು ಅಂದ್ರೆ ಆಲ್ರೆಡಿ ತುಂಬಾ ಮಾಡಿ ಸೀನಿಯರ್ ಇರೋದ್ರಿಂದ ಇವ್ರ ಆಟಿಟ್ಯೂಡ್ ತೋರಿಸ್ತಾರೇನೋ ನಮ್ ಜೊತೆ ಮಾತಾಡಲ್ವೇನೋ ಸೊ ಹಂಗೆಲ್ಲ ಅನ್ಕೊಂಡಿದ್ವಿ ನಾವು ಬಟ್ ಬಂದಿದ್ದು ಫಸ್ಟ್ ಡೇನ ಎಷ್ಟು ಕ್ಲೋಸ್ ಆಗಿಬಿಟ್ರು ಅಂತಂದರೆ ನಾನು ಫುಲ್ ಸೈಲೆಂಟಾಗಿ ಹಾಂ ಅಕ್ಕ ಹೌದಾ ಅಕ್ಕ ಸರಿ ಅಕ್ಕ ಹಂಗಿದ್ದವಳು ನಾನು ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದೆ ಏನಕ್ಕ ಹಂಗೆ ಅಕ್ಕ ಪ್ಲೀಸ್ ಹೆಲ್ಪ್ ಮಾಡಿ ಅಕ್ಕ ಇದಕ್ಕೆ ಅಂತ ಅಷ್ಟು ಬಾಂಡಿಂಗ್ ಬೆಳೆದ್ಬಿಟ್ಟಿದೆ ಇವಾಗ ನಮ್ಮ ಮಧ್ಯ ಇನ್ನೊಂದು ಕೇಳಲೇಬೇಕು ಆ್ಯಕ್ಚುಲಿ ಮದುವೆ ಆಗಿ ಪಾಪು ಆಗಿ ಇಷ್ಟು ನೀವು ಫಿಸಿಕ್ಸ್ ನ ಮೇಂಟೈನ್ ಮಾಡ್ಕೊಂಡಿದ್ದೀರಾ, ಫ್ಯಾಮಿಲಿ ನ ಮೇಂಟೈನ್ ಮಾಡ್ಕೊಂಡು ಇಲ್ಲಿ ಯಾವ ರೀತಿ ಅದು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಆಕ್ಚುಲಿ ಏನಂದ್ರೆ, ಇದಕ್ಕೆ ನಾನು ನನ್ನ ತಂದೆ ತಾಯಿಗೆ ನಾನು ಡೆಫಿನೆಟ್ಲಿ ಕ್ರೆಡಿಟ್ಸ್ ಕೊಡಬೇಕು. ಬಿಕಾಸ್ ನನ್ನ ಮಗುನ ನೋಡ್ಕೊಳ್ಳೋದು ನನ್ನ ತಂದೆ ತಾಯಿ, ಆ್ಯಂಡ್ ಅವ್ರ ಹತ್ರನೇ ಹೆಚ್ಚಾಗಿ ಇರ್ತಾಳೆ. ಆ್ಯಂಡ್ ಅವರಿಂದ ಬಹುಶಃ ನಾನಿವತ್ತು ಇಲ್ಲಿ ಇದ್ದೀನಿ. ಯಾಕೆ ಬಹುಶಃ ಅಲ್ಲ, ಖಂಡಿತವಾಗ್ಲೂ ಅವರಿಂದ ನಾನು ಇಲ್ಲಿ ಇವತ್ತಿದ್ದೀನಿ. ಯಾಕೆಂದರೆ ನನ್ನ ತಾಯಿ ಇಲ್ಲ, ನೀನು ಹೋಗು, ನಾವು ನೋಡ್ಕೋತೀವಿ, ನಾವಿದ್ದೀವಲ್ಲ, ನಾವು ಇರೋದೇನಕ್ಕೆ, ನಾವು ನೋಡ್ಕೋತೀವಿ, ನೀನು ಹೋಗು, ನೀನು ನಿನ್ನ ಕರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನನಗೆ ಮನಸ್ಸು ಎಳಿತಾ ಇರುತ್ತೆ, ಅವಳು ಏನು ಮಾಡ್ತಿರ್ತಾಳೆ ಏನು ಮಾಡ್ತಿರ್ತಾಳೆ. ಸೀನ್ಸ್ ತುಂಬ ಇದರಲ್ಲಿ ಒಂದು 50 times ವಿಡಿಯೋ ಕಾಲ್ ಮಾಡಿರ್ತಾರೆ. ಓಕೆ, ಸೊ ಅಂದರೆ ಸೀನ್ಗಳು ತುಂಬ ಇದ್ದರೆ ಅಷ್ಟು ಅನಿಸಲ್ಲ, ಬಟ್ ಅಂದರೆ ಬ್ಯುಸಿ ಇರ್ತೀವಲ್ಲ, ಸೊ ಅಷ್ಟು ಗೊತ್ತಾಗಲ್ಲ. ಬಟ್ ಒಂದೆರಡು ಸೀನ್ ಇಲ್ಲ ಅಂತಂದಾಗ ತುಂಬ ಒಂಥರ ಅವಳು ನೋಡಬೇಕು ಅವಳು ನೋಡಬೇಕು ಅಂತ ಅನ್ನಿಸ್ತಿರುತ್ತೆ. ಇನ್ನು ಫಿಸಿಕ್ ಬಗ್ಗೆ ಹೇಳಬೇಕು ಅಂದರೆ, ನನ್ನ ತಾಯಿ ಅಷ್ಟು ಚೆನ್ನಾಗಿ ಬಾಣಂತನ ಮಾಡಿದ್ದಾರೆ ನನಗೆ. ಸೊ ಟಿಪಿಕಲ್ ಟ್ರೆಡಿಷ್ನಲ್ ವೇ ಬಾಣಂತನ ಮಾಡಿದರೆ ನಾನು ಮಾಡಿಸ್ಕೊಂಡಿದ್ದೀನಿ. ನಾನು ಏನೋ ಮಾಡರ್ನ್ ಆಗಿ ಮಾಡಿಸ್ಕೊತೀನಿ, ನಾನು ಎಲ್ಲ ತಿಂತೀನಿ ಹಾಗೆ ಹಿಂಗೆ ಇಲ್ಲ. ನಾನು ಹೇಳ್ದಂಗೆ ನೀನು ಕೇಳಬೇಕು, ಒಂದು 3 ತಿಂಗಳು ನೀನು ಕೇಳಬೇಕು, ಮಾಡು ಅಷ್ಟೇ. ಬಾ ಅಪ್ಪ, ನಾನು ಅದೇ ಅಂದ್ಕೊಳ್ಳೋದು. ಆ 3 ತಿಂಗಳು ಅವ್ರ ಮಾತು ಕೇಳಿದ್ದಕ್ಕೆ ಇವತ್ತು ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ತುಂಬ ಏನು ಅಷ್ಟು ಕಷ್ಟ ಇಲ್ಲ ಮೇಂಟೈನ್ ಮಾಡೋದಕ್ಕೆ, ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋದರೆ ಆಯಿತು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಲೈಫ್ ಸ್ಟೈಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಖಂಡಿತ ಇರೋರಿಗೆ ಜಾನ್ವಿ ಅವ್ರದ್ದು ಯಾವ ಥರ ಇದೆ ಲೈಫ್ ಸ್ಟೈಲ್ ಅಥವಾ ದಿನ ರೂಟೀನ್ ಯಾವ ಥರ ಇದೆ? ನಾನು 12 ಗಂಟೆಗೆ ಹೇಳ್ತೀನಿ ರಜಾ ಇದ್ದಾಗ. 12 ಗಂಟೆಗೆ ಇದು ನನಗೆ ಜಸ್ಟ್ 2 hours ಸಾಕು ಸ್ನಾನ ಮಾಡೋಕ್ಕೆ. ಸೊ 2 hours ಅಲ್ಲೇ ನೋಡಿ ಮಧ್ಯಾಹ್ನ ಆಗೋಯ್ತು. ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತೀನಿ, ಸಂಜೆ ಆಗೋಗುತ್ತೆ. ಶೂಟಿಂಗ್ ಇದ್ದಾಗ ಬರ್ತೀನಿ. ಅಯ್ಯೋ ಅಕ್ಕ, ನನ್ಗೆ ಏನು ಗೊತ್ತಾ, 4 ದಿವಸ ಕಂಟಿನ್ಯೂಸ್ ಶೂಟಿಂಗ್ ಇದ್ರೆ ನಂಗೆ ತುಂಬ ಕಷ್ಟ ಆಗುತ್ತಕ್ಕ ಬೆಳಿಗ್ಗೆ ಹೇಳೋಕೆ. ಸೊ she's still very young. Okay. And ಅದೇ ಅವಳಿಗೆ ಇನ್ನೂ ಆ ಹುಡುಗ ಬುದ್ಧಿ ತುಂಬಾ ಇದೆ. ಐ ಥಿಂಕ್ ಶಿ ವಿಲ್ ಇವೆಂಚುಲಿ ಲರ್ನ್. ಓಕೆ, ಇನ್ನು ಸೀರಿಯಲ್ ಸೆಟ್ ಅಲ್ಲಿ ಇರೋ ಕಲಾವಿದರ ಬಗ್ಗೆ ಮಾತನಾಡುತ್ತಿದ್ರೆ, ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ದೊಡ್ಡದಂಥವ್ರ ಪಾತ್ರ, ಅವ್ರ ಜೊತೆ ಮಾಡ್ತಾ ಇರುವಂಥ ನಿಮ್ಮ ಒಪಿನಿಯನ್ ಹೇಗಿದೆ ಅಂತ ಅಭಿಪ್ರಾಯ? He is a ವಂಡರ್ಫುಲ್ ಪರ್ಸನ್. ಅವರು ನಮಗೆ ಆ್ಯಕ್ಚುಲಿ ಇನಿಷಿಯಲಿ ನನಗೆ ನನ್ನ ಫಸ್ಟ್ ಶೆಡ್ಯೂಲಲ್ಲಿ ನನಗೆ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಯಾರಿಗಾದರೂ ಹಾಗೆ ಆಗುತ್ತೆ. ದಿಗ್ಗಜರವರೆಲ್ಲ ಒಂಥರ 800,000 ಸಿನಿಮಾ ಮಾಡಿದವರು, ನಾವು 10 ವರ್ಷದಿಂದ ಇದ್ದೀವಿ ಅಷ್ಟೇ. ಅವ್ರಿಗೆ ಬಹುಶಃ ನಮ್ಮ ವಯಸ್ಸಿನಷ್ಟಿಗಿಂತ ಮೀರಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಸೊ ಸಿಕ್ಕಾಪಟ್ಟೆ ಹೆದರ್ಕೊಂಡಿದ್ದೆ. ಆಮೇಲೆ ಅವರು ಸ್ವಲ್ಪ ಕರೆಕ್ಷನ್ಸ್ ಹೇಳ್ತಾಯಿದ್ರು, ನಾನು ಇನ್ನೂ ನರ್ವಸ್ ಆಗಿಬಿಟ್ಟೆ. ಬಟ್ ಇವೆಂಚುಲಿ ಅವ್ರು ಇವತ್ತು ಹೇಳ್ತಾರೆ, ನನಗೆ ಈ ಸೀರಿಯಲಲ್ಲಿ ನನಗೆ ತುಂಬ ಖುಷಿಯಾಗುತ್ತೆ, ಯಾಕಂದರೆ ನನಗೆ ಮಕ್ಕಳು ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ. ಸೊ ಅದು ತುಂಬ ಖುಷಿಯಾಗುತ್ತೆ ನಮಗೆ. ಅವ್ರ ಜೊತೆಗೆ ಕೂತು ಊಟ ಮಾಡೋದು, ನಮಗೂ ಸೇರಿಸಿ ಊಟ ತರಿಸ್ತಾರೆ. ಆ್ಯಂಡ್ ಅವ್ರದ್ದೊಂಥರ ಹೆಲ್ಪಿಂಗ್ ಹ್ಯಾಂಡ್ ಅವ್ರದ್ದು. ಅವ್ರು ಇಂಥವ್ರು ಸಹಾಯ ಬೇಕು ಅಂತ ಕೇಳಿದಾಗ ಇಲ್ಲ ಅಂತ ಹೇಳಿದ್ದೇ ಇಲ್ಲ. ನಾವಂತೂ ನೋಡಿಲ್ಲ ಇಲ್ಲ ಅಂತ ಹೇಳಿರೋದು. ತುಂಬ ಜನ ಅವ್ರಿಗೆ ಫೋನ್ ಮಾಡ್ತಿರ್ತಾರೆ, ತುಂಬ ಜನ ಸೆಟ್ಟಲ್ಲೂ ಕೇಳಿರೋದಿದೆ ಸಹಾಯಕ್ಕೆ, ಅವರು ಅದಕ್ಕೆ ಹೆಲ್ಪ್ ಮಾಡಿರೋದು ಇದೆ. ಸೊ ಹೀಸ್ ಅ ವಂಡರ್ಫುಲ್ ಪರ್ಸನ್. ಆ್ಯಂಡ್ ನಾವು ಅದೃಷ್ಟವಂತರು ಅಂಥವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊತಿರೋದು. ನಮಗೂ ಅಷ್ಟೇ ಖುಷಿ, ಅವ್ರನ್ನ ಸೀರಿಯಲಲ್ಲಿ ನೋಡ್ತಾ ಇರೋದು ಅಷ್ಟೇ ಖುಷಿ ಇದೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಮಕ್ಕಳು ಸಿಕ್ಕಿದ್ರು ಅಂತ, ನೀವೇ ಅದೃಷ್ಟವಂತರು ಅಂತ. ಹಬ್ಬದ ಸೆಲೆಬ್ರೇಷನ್ ನಮ್ಮ ಜೊತೆ ಮಾಡ್ತಾ ಇದ್ರಿ ನೀವು, ನಮಗೂ ಕೂಡ ತುಂಬಾ ಖುಷಿ. ನಿಮ್ಮ ಈ ಶೂಟಿಂಗ್ ಶೆಡ್ಯೂಲ್ ಮಧ್ಯೆ ಈ ಟೈಮ್ ಅನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಬ್ಬದ ಶುಭಾಶಯಗಳು. ಸೀರಿಯಲ್ ಹಿಂಗೆ ಓಡ್ತಾ ಇರಲಿ, ನಿಮ್ಮನ್ನ ಮತ್ತಷ್ಟು ಜನ ಪ್ರೀತಿ ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟು ಹೀಗೆ ಇರಲಿ, ಖಂಡಿತ ಹೀಗೆ ಇರುತ್ತೆ. ಹಬ್ಬದ ವಿಶೇಷ ಎಳ್ಳು ಬೆಲ್ಲ ತಿನ್ನಿ, ಮತ್ತಷ್ಟು ಹೊಸ ಹೊಸ ಕೆಲಸಗಳಿಗೆ ಈ ಹಬ್ಬ ಮುನ್ನುಡಿ ಬರೀಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಪವರ್ ಟಿವಿ ಜೊತೆ ನೀವು ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ರಿ, ಎಲ್ಲವೂ ಕೂಡ ಒಳ್ಳೆಯದಾಗಲಿ. ಏನೆಲ್ಲ ಆಸೆ ಆಕಾಂಕ್ಷೆಗಳಿದೆ ಅದೆಲ್ಲವೂ ಕೂಡ ಈಡೇರಲಿ. ಥ್ಯಾಂಕ್ ಯು ಸೋ ಮಚ್. Thank you. Thanks a lot. Thank you so much. Namagoskara neevu time madkondo wait maadi nam scene mugisi baratanka ishtu patience inda wait madidikke thank you so much. Veekshakare nodidralla Kendasampige serial set ಗೆ ನಾವು ಇವತ್ತು ಬಂದಿದ್ವಿ. ಅವರ ಜೊತೆ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ದು ನಮಗೂ ಕೂಡ ತುಂಬಾ ಖುಷಿ ಇದೆ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿಮಗೆ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ.